नमस्कार वीक्षक्र लेमन विल्लस टीवी स्वागत नहीं नम चल के सब्सक्राइब आगे अगर यह कूडले सब्सक्राइब आगे बेल बटन प्रेस वीक्षक इवती संचिकली नान पर्टिक्युलर प्लानेट्स रेट्रोग्रेड अरे ग्रह वक्री आगोद्रेन परणाम आगते अगर नानाड़ता ऐन परणाम आगते अंत यह संचिकली पर्टिक्युलर यणगोस्कर रेट्रोग्रेड आगते अतड़ता अरे आज फर् सैंटिफिक स्टडीसु अब हेगत अइंटिफिक नानी वो यूट्यूब शार्ट मूलक नानी एक्सप्लेन यार नोड़ा लिंक नान कमेंटल को दयु नोड़ अद्रे यहाँ प्लानेट्स रेट्रोग्रेड आगते अगर कंप्लीट महिती है अदे तावत नानाड़ता यहा ज्योतिष्य कारणगोस्कर वो ग्रह निम्म जातक रेट्रोग्रेड आगे अगर मतडता मदल के वक्र ग्रह आगो नम पर्टिक्युलर कर्मान फुलफिल अरे याद वो कर्म नाती जन्मदली अल्वा सो आर्मान फुलफिलोस्कर जन्मदली आवर वो पर्टिक्युलर ग्रह रेट्रोग्रेड आगे इन थियरी प्रकार है सो निम्म पूर्वजरु अंदरे निम्म ताता मुत्ताता ई तर निम्म वंशस्थरु यारादरु यादो वंदु कर्मन माडिरल्ल अथवा अवर जीवनदल्ली आ वंदु तप्पुगळन्नु माडिर्तारल्ल आ वंदु कर्मद फलगळन्नु नावु ई जन्मदल्ली अदन्न तीरिस्तिदीवि अथवा अदर वंदु फलगळन्नु नावु अनुभविस्ता इदीवि अदक्कोस्कर कूड ग्रहगळु रेट्रोग्रेड आगुत्ते अवर यारो अज्ज माडिद्दु तप्पिगे ನಾವ್ಯಾಕೆ ಕಷ್ಟ ಅನುಭವಿಸಬೇಕು ನಮ್ಮ ಜಾತಕದಲ್ಲಿ ಯಾಕೆ ಪ್ಲಾನೆಟ್ಸ್ ರೆಟ್ರೋಗ್ರೇಡ್ ಆಗುತ್ತೆ ಅಲ್ವಾ ಇದಕ್ಕೆ ಆನ್ಸರ್ ಏನಂದ್ರೆ ಮೋಸ್ಟ್ ಪ್ರಾಬಬಲಿ ಆ ಒಂದು ಪೂರ್ವಜರು ಆ ನಿಮ್ಮ ತಾತನ ಮುತ್ತಾತನ ಯಾರೋ ಒಬ್ಬರು ಇರ್ತಾರಲ್ವಾ ಅವರು ನೀವೇ ಆಗಿರುವಂತ ಸಾಧ್ಯತೆಗಳು ಇರುತ್ತೆ ಅದು ನಿಮ್ಮ ಮರುಹುಟ್ಟು ಆಗಿರುವಂತ ಸಾಧ್ಯತೆಗಳು ಕೂಡ ಹೈಯೆಸ್ಟ್ ಇರುತ್ತೆ ಅದಕ್ಕೆ ಹೇಳಬೇಕು ಅನ್ನೋದಾದ್ರೆ ಈಗ ಯಾರೋ ಒಬ್ಬ ಅಜ್ಜ ಈಗ ಇತ್ತೀಚೆಗೆ ತುಂಬಾ ಟ್ರೆಂಡ್ ಆಗ್ತಾ ಇದೆ ನಮ್ಮ ಅಜ್ಜಂಗೆ 500 ಎಕರೆ ಆಸ್ತಿ ಇತ್ತು ಕಾಲಾನಂತರ ಎಲ್ಲದನ್ನು ಎಲ್ಲರಿಗೂ ದಾನ ಕೊಟ್ಟು 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 ಆಸ್ತಿಗಳೆಲ್ಲ ಡಿವೈಡ್ ಆಗಿ 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 ಇವತ್ತು ನಮ್ಮ ಹತ್ರ 1 ರೂಪಾಯಿ ಆಸ್ತಿ ಇಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರಲ್ವಾ ಯಾರಿಗೆ ಗೊತ್ತು ಆ ಒಂದು 500 ಎಕರೆ ಆಸ್ತಿ ಇರುವಂತ ಅಜ್ಜ ನೀವೇ ಆಗಿರಬಹುದು ಈಗ ಮರುಹುಟ್ಟು ಆಗಿರಬಹುದು ಅವತ್ತಿನ ಜನರೇಷನ್ ಅಲ್ಲಿ ಒಂದು ಏನು ಬುದ್ಧಿ ಇಲ್ಲದಲೆ ಅಥವಾ ಬೇರೆ ಬೇರೆ ರೀಸನ್ ಗಳಿಗೆ ಎಲ್ಲದನ್ನು ಖರ್ಚು ಮಾಡಿ ದಾನ ಮಾಡಿ ಹರ್ದು ಬಿಸಾಕಿ ಮಾಡಿದ್ದಕ್ಕೆ ಫಲವಾಗಿ ಈ ಜನ್ಮದಲ್ಲಿ ನೀವು ಏನು ಆಸ್ತಿ ಇಲ್ಲದೆ ಇರೋ ತರ ಅಲಿತಾ ಇರಬಹುದು ಅಥವಾ ಆ ನಿಮ್ಮ ಒಂದು ಅಜ್ಜ ಏನಿದ್ರಿ ನೀವೇ ಪ್ರೀವಿಯಸ್ ಲೈಫ್ ಅಲ್ಲಿ ನಿಮ್ಮ ಓದ್ ಜನ್ಮದಲ್ಲಿ ಏನಿದ್ರಿ ಆ ಒಂದು ಕರ್ಮದ ಫಲಗಳನ್ನು ಈ ಜನ್ಮದಲ್ಲಿ ಮತ್ತೆ ಅದೇ ವಂಶದಲ್ಲಿ ಅದೇ ಕುಟುಂಬದಲ್ಲಿ ಹುಟ್ಟಿ ಅದನ್ನೆಲ್ಲದನ್ನು ಕೂಡ ನೀವು ಫುಲ್ಫಿಲ್ ಮಾಡ್ತಾ ಇದ್ದೀರಿ ಈ ಒಂದು ಪರ್ಟಿಕ್ಯುಲರ್ ಕರ್ಮನ ಫುಲ್ಫಿಲ್ ಮಾಡ್ತಾ ಇದ್ದೀರಿ ಸೋ ಇವಾಗ ನೀವು ಮೊದಲನೇ ಪಾಯಿಂಟಿಗೆ ಕನೆಕ್ಟ್ ಮಾಡ್ಕೋಬಹುದು ಯಾವುದೇ ಒಂದು ನಿಗದಿ ಆಗಿರುವಂತ ಕೆಲಸನ ಮಾಡೋದಕ್ಕೋಸ್ಕರನೇ ಇರುವಂತದ್ದು ಪ್ಲಾನೆಟ್ಸ್ ರೆಟ್ರೋಗ್ರೇಡ್ ಆದರೆ ಬೇರೆ ಬೇರೆ ಗ್ರಹಗಳು ಬೇರೆ ಬೇರೆ ಒಂದು ಸೂಚನೆಗಳನ್ನು ಕೊಡುತ್ತೆ ಬೇರೆ ಬೇರೆ ಗ್ರಹಗಳು ರೆಟ್ರೋಗ್ರೇಡ್ ಆದಾಗ ಅದು ಬೇರೆ ಬೇರೆ ರೀತಿಯಾದಂಥ ಫಲಗಳನ್ನು ಕೂಡ ಕೊಡ್ತಾ ಹೋಗುತ್ತೆ ಆದರೆ ನೀವು ಇದ್ದಕ್ಕಿದ್ದಂಗೆ ಒಂದು ಕ್ವಶನ್ ಕೇಳ್ಬೋದು ಇವಾಗ ಯಾವುದೋ ಒಂದು ಶನಿ ರೆಟ್ರೋಗ್ರೇಡ್ ಅಥವಾ ಮಂಗಳ ರೆಟ್ರೋಗ್ರೇಡ್ ಅಂತ ತಗೊಂಡ್ರೆ 3-4 ತಿಂಗಳುಗಟ್ಟಲೆ ಇರುತ್ತೆ ಅಲ್ವಾ ಯಾವುದೇ ಒಂದು ಏನು ಒಂದು ದಿವಸ 2 ದಿವಸಕ್ಕೆ ಮುಗಿಯುವಂಥದ್ದಲ್ಲ ಆ ಟೈಮಲ್ಲಿ ಹುಟ್ಟೋ ಮಕ್ಕಳು ಪ್ರತಿಯೊಬ್ಬರ ಜಾತಕದಲ್ಲೂ ಅದೇ ಅದೇ ಪ್ಲಾನೆಟ್ಸ್ಗಳು ರೆಟ್ರೋಗ್ರೇಡ್ ಆಗಿರುತ್ತೆ ಅದದೇ ಗ್ರಹಗಳು ವಕ್ರ ಆಗಿರುತ್ತಲ್ವಾ ಯಾಕೆ ಮತ್ತು ಅವರೆಲ್ಲರೂ ಹಾಗೆ ಇರ್ತಾರ ಅದೆಲ್ಲರಿಗೂ ಅದೇ ಪ್ರಾಬ್ಲಮ್ ಆಗುತ್ತಾ ಈ ಕ್ವಶನ್ಗೆ ನಾನು ಹೌದು ಅಂತ ಹೇಳ್ತೀನಿ ಆದರೆ ಆಗುವಂಥ ರೀಸನ್ಗಳು ಬೇರೆ ಬೇರೆ ಅಂತ ಆಗ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ಯಾರದೋ ಒಂದು ಮಕ್ಕಳು ಒಂದು 3-4 ಮಂಗಳ ರೆಟ್ರೋಗ್ರೇಡ್ ಇತ್ತು ಆ ಟೈಮಲ್ಲಿ ಹುಟ್ಟಿದರು ಆಯಿತಾ ಆ ಪರ್ಟಿಕ್ಯುಲರ್ ಆಗಿ ಆ 3-4 ಮಂಗಳ ರೆಟ್ರೋಗ್ರೇಡ್ ಆಗಿರುವಂಥ ಟೈಮಲ್ಲಿ ಹುಟ್ಟಿರುವಂಥ ಮಕ್ಕಳೇನಿರ್ತಾರೆ ಅವರು ಮುಂದೆ ಭವಿಷ್ಯದಲ್ಲಿ ದೊಡ್ಡವರಾದಾಗ ಆ ಎಲ್ಲ ಮಕ್ಕಳನ್ನು ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಒಂದೇ ತರನಾದಂಥ ಪ್ರಾಬ್ಲಮ್ಗಳನ್ನು ಅನುಭವಿಸ್ತಾರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಯುದ್ಧ ಆಯಿತು ಆ ಯುದ್ಧದ ಪರಿಣಾಮ ಈ ಒಂದು ಕಾಲಮಾನದಲ್ಲಿ ಯಾರು ಹುಟ್ಟಿರ್ತಾರಲ್ವ ಆ ಎಲ್ಲ ಮಕ್ಕಳ ಮೇಲೂ ಆಗುತ್ತೆ ಆ ಯುದ್ಧದ ಪರಿಣಾಮ ಯಾರೊಬ್ಬರು ಯುದ್ಧ ಭೂಮಿಯಲ್ಲಿ ಹುತಾತ್ಮ ಆಗಿರ್ಬೋದು ಅದೇ ಯಾರೋ ಯುದ್ಧದ ಕಾರಣದಿಂದ ಅವರ ಕೆಲಸನ ಕಳ್ಕೊಂಡಿರ್ಬೋದು ಅಲ್ವಾ ಅಥವಾ ಯಾರೋ ಒಬ್ಬರಿಗೆ ಆ ಯುದ್ಧದ ಕಾರಣದಿಂದ ಅವರಿಗೆ ಒಂದು ಹಾಸ್ಪಿಟಲೈಸೇಷನ್ ಆಗುವಂಥ ಸಂದರ್ಭ ಬಂದಿರ್ಬೋದು ಸೊ ಆದರೆ ಯುದ್ಧ ಆಗಿದ್ದು ಒಂದೇ ಆದರೆ ಅದರ ಫಲಗಳನ್ನು
ಆ ಒಂದು ಕಾಲಮಾನದಲ್ಲಿ ಹುಟ್ಟಿರುವಂಥ ಮಕ್ಕಳು ಎಲ್ಲರೂ ಕೂಡ ಅನುಭವಿಸಲೇಬೇಕು, ಆ ಒಂದು ಫಲಗಳನ್ನು ಅನುಭವಿಸ್ತಾರೆ ಕೂಡ. ಮೊನ್ನೆ ಕರೋನಾ ಬಂತು, ಕರೋನಾದಲ್ಲಿ ಆಲ್ಮೋಸ್ಟ್ ಅಂದರೆ ತುಂಬ ಜನ ತೀರ್ಕೊಂಡ್ರು ಅಲ್ವಾ. ಆ ತೀರ್ಕೊಂಡವ್ರು ಎಲ್ಲರಿಗೂ ಕೂಡ ಬೇರೆ 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 ಜಾತಕಗಳೇ, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಜಾತಕಗಳೇ, ಒಬ್ರಿಗಿಂತ ಒಬ್ರಿಗೆ ಡಿಫ್ರೆಂಟ್ ಏಜ್ ಅಲ್ವಾ. ಆದರೂ ಕೂಡ ಅವರೆಲ್ಲರೂ ತೀರ್ಕೊಂಡಿದ್ದಕ್ಕೆ ಕಾರಣ ಏನು? ಕರೋನಾ ಅಲ್ವಾ. ಈ ರೀತಿಯಾಗಿ ಒಂದು ಮಾಸ್ ಆಗಿ ಎಫೆಕ್ಟ್ ಕೊಡುವಂಥದ್ದು ರೆಟ್ರೋಗ್ರೇಡ್ ಪ್ಲಾನೆಟ್ಸು, ವಕ್ರಗ್ರಹಗಳು ಈ ರೀತಿಯಾಗಿ ಮಾಸಲ್ಲಿ ಫಲಗಳನ್ನು ಕೊಡ್ತವೆ. ಹಾಗಾದರೆ ಯಾವ್ಯಾವ ಪ್ಲಾನೆಟ್ಸು ರೆಟ್ರೋಗ್ರೇಡ್ ಆದರೆ, ಯಾವ್ಯಾವ ಗ್ರಹಗಳು ವಕ್ರ ಆದರೆ ಏನೇನು ಫಲಗಳು, ಅದನ್ನು ಡೀಟೇಲಾಗೆ ಒಂದೊಂದು ಗ್ರಹಕ್ಕೂ ಕೂಡ ಒಂದೊಂದು ಸಂಚಿಕೆ ಮಾಡಿ ನೋಡೋಣ. ಆದರೆ ಒಂದು ಗ್ಲಾನ್ಸಲ್ಲಿ ನಾನು ಹೇಳಬೇಕು ಅನ್ನೋದಾದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಜಾತಕದಲ್ಲಿ ಮಂಗಳ ರೆಟ್ರೋಗ್ರೇಡ್ ಆಗಿದೆ ಅನ್ನೋದಾದರೆ, ನೀವು ಹೋದ ಜನ್ಮದಲ್ಲಿ ನಿಮ್ಮ ಅಣ್ಣ ತಮ್ಮಗಳ ಹತ್ರ ಕಿತ್ತಾಡ್ಕೊಂಡಿರ್ತೀರಿ, ಅಥವಾ ಯಾವುದಾದ್ರೂ ಯುದ್ಧಗಳಲ್ಲಿ ಎದುರ ಬದ್ರ ಪರಸ್ಪರ ಹೊಡೆದಾಡ್ಕೊಂಡಿರ್ತೀರಿ. ಅರ್ಥ ಆಯ್ತಾ? ಅಂದರೆ ಆ ಒಂದು ಕಾಲಕ್ಕೆ ಹೌದು, ಅದು ನಮ್ಮ ವೃತ್ತಿ ಧರ್ಮ ಆಗಿರುತ್ತೆ, ಆ ಟೈಮಲ್ಲೇನು ಯುದ್ಧ ಮಾಡಲೇಬೇಕು, ಒಬ್ಬ ಸೈನಿಕಾಗಿ ಯುದ್ಧ ಮಾಡಿರ್ತೀರಿ, ಅದರಲ್ಲಿ ಎರಡನೇ ಡೌಟ್ ಇಲ್ಲ. ಒಂದು ಅಣ್ಣ ತಮ್ಮಗಳು ಒಂದು ಜಗಳಗಳಿದ್ದೇ ಇರುತ್ತೆ ಎಲ್ಲ ಕಡೆ ಸಹಜವಾಗಿ, ಆ ಸಂದರ್ಭಕ್ಕೆ ಅದು ಸರಿನೇ ಇರ್ಬೋದು. ಆದರೆ ಆ ಒಂದು ಪಾರ್ಟಿಸಿಪೇಷನ್ ನಾವು ಮಾಡಿರ್ತೀವಿ ಅಲ್ವಾ, ಅದಕ್ಕೋಸ್ಕರ ಮಂಗಳ ರೆಟ್ರೋಗ್ರೇಡ್ ಆಗುತ್ತೆ. ಅದೇ ಥರ ಬುಧ ರೆಟ್ರೋಗ್ರೇಡ್ ಏನಕ್ಕಾಗುತ್ತೆ ಅನ್ನೋದಾದರೆ, ನೀವು ಹಿಂದಿನ ಜನ್ಮದಲ್ಲಿ ಪ್ರಕೃತಿಗೆ ತುಂಬ ಒಂದು ಹಾನಿ ಮಾಡಿರ್ಬೋದು, ತುಂಬ ಮರಗಳನ್ನು ಕಡ್ದಿರ್ತೀರಿ, ಅಥವಾ ಏನೊಂದು ತುಂಬ ಹಾವು ಅಥವಾ ಪ್ರಾಣಿಗಳು, ಹಾವು ಅನ್ನೋದಕ್ಕಿಂತ ಪರ್ಟಿಕ್ಯುಲರಾಗಿ ಪ್ರಾಣಿಗಳನ್ನು ಸಾಯಿಸಿರ್ಬೋದು. ಪ್ರಾಣಿಗಳ ವಿಚಾರ ಅನ್ನೋದಕ್ಕಿಂತ ಎಕ್ಸ್ಪೆಷಲಿ ಗಿಡ ಮರಗಳಿಗೆ ಹಾನಿ ಜಾಸ್ತಿ ಮಾಡಿದಷ್ಟು ಬುಧ ರೆಟ್ರೋಗ್ರೇಡ್ ಆಗುವಂಥ ಸಾಧ್ಯತೆಗಳು ನಿಮಗೆ ತೀರಾ ಇರುತ್ತೆ. ಮಂಗಳ ಆಯಿತು, ಬುಧ ಆಯಿತು, ನೆಕ್ಸ್ಟು ಗುರು. ಗುರು ರೆಟ್ರೋಗ್ರೇಡ್ ತುಂಬ ಜನಕ್ಕಿರುತ್ತೆ. ಗುರು ರೆಟ್ರೋಗ್ರೇಡ್ ಏನಕ್ಕಾಗತ್ತೆ ಅನ್ನೋದಾದರೆ, ನೀವು ನಿಮ್ಮ ಪ್ರೀವಿಯಸ್ ಲೈಫಲ್ಲಿ, ನಿಮ್ಮ ಹಿಂದಿನ ಜನ್ಮದಲ್ಲಿ ಯಾರಿಗೋ ಸರಿಯಾಗಿ ಹಣ ತಲುಪಿಸಿರಲ್ಲ, ಸಾಲ ಮಾಡಿರ್ತೀವಿ, ಸಾಲ ತೀರಿಸೋದಕ್ಕಾಗಿರಲ್ಲ, ಅಂಥ ಟೈಮಲ್ಲಿ ಗುರು ರೆಟ್ರೋಗ್ರೇಡ್ ಆಗುತ್ತೆ. ಅಥವಾ ಯಾರಿಗೋ ಒಂದು ಹಣ ಕೊಟ್ಟು ಅದನ್ನು ತೀರಾ ಒಂದು ದುಡ್ಡಿನ ಆಸೆ, ಅಂದರೆ ಬಡ್ಡಿಗೆ ತುಂಬ ತೀರಾ ಬಡ್ಡಿಗೋಸ್ಕರ ಪೀಡಿಸಿರೋದು, ಅಥವಾ ಒಂದು ಹಣದ ನಿರೀಕ್ಷೆ, ಅಯ್ಯೋ ದುಡ್ಡು ಬೇಕು 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 ಅಂತ ಕೊರಕ್ತಾ 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 ಸತ್ತಿರೋದು, ಈ ಕಾರಣಗಳಿಂದ ಕೂಡ ಗುರು ರೆಟ್ರೋಗ್ರೇಡ್ ಆಗುತ್ತೆ. ಇದಿಷ್ಟೇ ರೀಸನ್ಸ್ ಅಲ್ಲ ನಾನು ಹೇಳ್ತಾ ಇರೋದು, ಇದೆಲ್ಲ ಸುಮ್ಮನೆ ಒಂದು ಜಲಕ್ಕೆ ಬಿಡ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ಪರ್ಟಿಕ್ಯುಲರಾಗಿ ಒಂದೊಂದು ಗ್ರಹಕ್ಕೂ ಕೂಡ ಒಂದೊಂದು ಸಂಚಿಕೆ ಮಾಡಿ ಬಿಡ್ತೀನಿ. ನೆಕ್ಸ್ಟು ಶುಕ್ರ. ಶುಕ್ರ ಏನಕ್ಕೆ ರೆಟ್ರೋಗ್ರೇಡ್ ಆಗುತ್ತೆ ಅನ್ನೋದಾದರೆ, ನೀವು ಹಿಂದಿನ ಜನ್ಮದಲ್ಲಿ ನಿಮ್ಮ ನಿಮ್ಮ ಒಂದು ಪಾರ್ಟ್ನರ್ಸ್, ಲೈಫ್ ಪಾರ್ಟ್ನರ್ಗಳನ್ನು, ಗಂಡ ಹೆಂಡ್ತಿನ ಅಥವಾ ಹೆಂಡ್ತಿ ಗಂಡನ್ನ ಸರಿಯಾಗಿ ನೋಡ್ಕೊಂಡಿರಲ್ಲ, ಹೊಡೆಯೋದು ಬಡಿಯೋದು ಆಗಿರುತ್ತೆ, ಒಂದು ಒಂದು ಕೊರಕ್ತಾ 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 ಅಂದರೆ ಛೇ ಒಂದು ಒಳ್ಳೆ ಹೆಂಡ್ತಿ ಸಿಗಲಿಲ್ಲ, ಒಂದೊಳ್ಳೆ ಗಂಡ ಸಿಗಲಿಲ್ಲ ಅಂತ ಕೊರಕ್ತಾ 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 ತೀರ್ಕೊಂಡಿರ್ತೀರಿ. ಅದಕ್ಕೋಸ್ಕರ ಆ ಒಂದು ಕರ್ಮನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ಈ ಜನ್ಮದಲ್ಲಿ ನಿಮಗೆ ಶುಕ್ರ ರೆಟ್ರೋಗ್ರೇಡ್ ಆಗಿರುತ್ತೆ. ದೆನ್ ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲರೂ ಕಾಯ್ತಾ ಇರ್ತೀರಿ, ಬಾಸ್ ಶನಿ. ಶನಿ ರೆಟ್ರೋಗ್ರೇಡ್ ಏನಕ್ಕಾಗತ್ತೆ, ಇದಕ್ಕೇನು ರೀಸನ್ ಅನ್ನೋದಾದರೆ, ನೀವು ನಿಮ್ಮ ಹಿಂದಿನ ಜನ್ಮದಲ್ಲಿ ಕೆಲಸದಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರ್ತೀರಿ. ಅಂದರೆ ಕೆಲಸ ಇರುತ್ತೆ, ಆದರೆ ಮಾಡೋದಕ್ಕೆ ನಿಮಗೆ ಒಂದು ಸೋಂಬೇರಿತನ ಅಥವಾ ಮೈಗಳತನ ಕಾಡ್ತಾ ಇರುತ್ತೆ. ಈ ರೀತಿ ಆಗಿರೋ ಕಾರಣಕ್ಕೆ ನಿಮಗೆ ಶನಿ ಈ ಜನ್ಮದಲ್ಲಿ ರೆಟ್ರೋಗ್ರೇಡ್ ಆಗಿರುತ್ತೆ. ಅಂದರೆ ಅಟ್ ದ ಎಂಡ್ ಆಫ್ ದ ಡೇ ನೀವು ಒಂದು ಸಾಯ್ಬೇಕಾದ್ರೆ, ಓ ಈ ಕೆಲಸ ಯಾವನ್ ಮಾಡ್ತಾನೆ, ಅಥವಾ ಕೆಲಸದಿಂದ ನೀವು ಒಂದು ಸ್ವಲ್ಪ ಜಾಸ್ತಿ ಹಾನಿಯಾಗಿರುತ್ತೆ ನಿಮ್ಮ ಜೀವನಕ್ಕೆ, ಅಂದರೆ ಯಾರೋ ಕೆಲಸ ಮಾಡ್ಬೇಕಾದ್ರೆ ಕೈ ಕಳ್ಕೊಂಡಿರ್ತಾರೆ, ಕಾಲು ಕಳ್ಕೊಂಡಿರ್ತಾರೆ ಜೀವನಕ್ಕೆ ಅಂತ, ಅಂದರೆ ಜೀವನನೇ ತೆಗೆದಿರ್ತಾರೆ ಕೆಲಸ 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 ಅಂತ. ಸೊ ಹೀಗೆ ಕೆಲಸ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಒಲವು ಅಥವಾ ಒಂದು ಮೈಗಳತನ ಎರಡೂ ಇದ್ದರೂ ಕೂಡ ನಿಮ್ಮ ಜಾತಕದಲ್ಲಿ ಶನಿ ಅನ್ನೋದು ರೆಟ್ರೋಗ್ರೇಡ್ ಆಗಿರುತ್ತೆ. ಸೊ ಜ್ಯೋತಿಷ್ಯದ ಪ್ರಕಾರ ನನಗೆ ಹೇಳಿದ್ದೆಲ್ಲ ಪಾಯಿಂಟನ್ನು ಕೂಡ ನೀವು ಅನ್ವಯಿಸ್ಕೋಬೇಕಾಗತ್ತೆ. ಸೈಂಟಿಫಿಕಲಿ ಗ್ರಹಗಳು ಯಾವ ಥರ ರೆಟ್ರೋಗ್ರೇಡ್ ಆಗುತ್ತೆ ಅನ್ನೋದನ್ನು ನಿಮಗೆ ಹಿಂದಿನ ಸಂಚಿಕೆಯಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ. ಮೋಸ್ಟ್ ಆಫ್ ದ ಟೈಮ್ ನಮ್ಮ ಹಿಂದಿನ ಜನ್ಮದ ಅಭ್ಯಾಸಗಳಿಂದ ಈ ಜನ್ಮದಲ್ಲಿ ಆ ಅಭ್ಯಾಸಗಳಿಗೆ ತಕ್ಕಂತೆ ಗ್ರಹಗಳು ರೆಟ್ರೋಗ್ರೇಡ್ ಆಗುತ್ತೆ. ರಾಹುಕೇತು ಆಲ್ವೇಸ್ ರೆಟ್ರೋಗ್ರೇಡ್, ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಈ ಹುಟ್ಟು ಸಾವು ಸೈಕಲ್ಲು ಜ್ಯೋತಿಷ್ಯದಲ್ಲಿ ಯಾವಾಗಲೂ ಕೂಡ ಪೂರ್ವ ನಿರ್ಧರಿತ. ಒಂದು ಥಿಯರಿ ಪ್ರಕಾರ ನಮ್ಮ ಜ್ಯೋತಿಷ್ಯದಲ್ಲಿ ನಾವು ಹೇಳಬೇಕು ಅನ್ನೋದಾದರೆ, ಆತ್ಮಗಳು ಸತ್ತ ನಂತರ ನೆಕ್ಸ್ಟು ಕರೆಕ್ಟಾಗಿ ಒಂದು ಗ್ರಹಗಳು ಅಲೈನ್ಮೆಂಟ್ ಆಗೋ ತನಕ, ಆ ಗ್ರಹಗಳು ವಕ್ರ ಆಗೋ ತನಕ, ಅಥವಾ ಮುಂದಿನ ಜನ್ಮಕ್ಕೆ ತಕ್ಕನಂಗೆ ಯಾವ ಥರ ಗ್ರಹಗತಿಗಳು ಬರೋ ತನಕ ಅವಕ್ಕೆ ಹುಟ್ಟು ಅನ್ನೋದು ಸಾಧ್ಯವೇ ಆಗಲ್ಲ. ಕೆಲವೊಂದಿಷ್ಟು ಜನ 300, 400, 1000 ವರ್ಷ ಕಾಯ್ತಾರೆ,
ಕೆಲವೊಂದಿಷ್ಟು ಜನಕ್ಕೆ ಇಮ್ಮಿಡಿಯೇಟಾಗಿ ಶರೀರಗಳು ಸಿಗುತ್ತೆ. ಹಾಗೆ ಇದೆಲ್ಲದೂ ಕೂಡ ಒಂದು ಪೂರ್ವ ನಿರ್ಧರಿತ ಕರ್ಮಗಳು ಅಂತ ಅಂತೀವಲ್ಲ, ಹಾಗೆ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ವಾ? ಖಂಡಿತ ಸಾಧ್ಯ ಇದೆ. ಆದರೆ ಅದಕ್ಕೆ ನಾವು ದೇವರ ಒಂದು ಭಕ್ತಿ, ದೇವರ ಒಂದು ಧ್ಯಾನ, ದೇವರ ಒಂದು ಪೂಜೆ ಪುನಸ್ಕಾರಗಳಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗಬೇಕಾಗತ್ತೆ. ಇದರಿಂದ ನಾವು ಈ ಗ್ರಹಗಳ ಮ್ಯಾಟ್ರಿಕ್ಸ್ ಏನಿದೆ, ಈ ಒಂದು ಗ್ರಹ ಗತಿಗಳು, ಈ ಒಂದು ಜಾತಕ ಕುಂಡಲಿ, ಇದೆಲ್ಲದರಿಂದ ಕೂಡ ಹೊರಗಡೆ ಬರ್ಬೋದು. ಇದು ಈ ಹೊತ್ತಿನ ವಿಶೇಷ. ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮಸ್ಕಾರ, ಧನ್ಯವಾದ.